ಸಂದ ಸಂದಿಗೆ ಕುಲ್ಲಾವಕ ಅಂತ ಹೇಳಾರ ಹೇಳಾರ ಅವರು ಅವರು ಅದಕ್ಕೆ ಇಲ್ಲ ಯಾಕಂದ್ರೆ ಅವರು ಏನು ಹೇಳಾರ ಅನ್ನುವಂತದನ ಅದರ ಪ್ರಕಾರ ಮಾಡೋದು ನಮ್ಮ ಧರ್ಮ ಹೌದು ಹೌದು ಹೌದಲ್ಲ ಆ ಮುಂದೆನೆ 6 ಗಂಟೆವರೆಗೆ ನಾವು ಏನು ಹೇಳ್ತಾರೆ ಹೇಳುತಕ್ಕಂತ ಕೆಲಸ ನಾವು ಚಾಚು ತಪ್ಪದೆ ಮಾಡೋದು ನಮ್ಮ ಧರ್ಮ ಮಾಡೋದು ಅದರಿಪ್ಪ ಅದಕ್ಕೆ ಇವತ್ತು ದಿವಸ ನಮ್ಮ ಸರ್ವೋದಯ ಕಲಾ ಸಂಘದವರ ಜೊತೆ ಏನು ವಾದ ಮಾಡೋದು ನಾವು ಅಂತ ಕೇಳಿದ್ರು ಏನು ವಾದ ಮಾಡಿದ್ರಿಪ್ಪ ಬೇರೆ ಅವರ ಹಾಲು ಮತದಲ್ಲಿ ವಿಷಯಗಳು ಇರಬೇಕು ಮೇಲಾಗಿ ಲೇಖಬದ್ಧವಾಗಿರಬೇಕು ಹೌದು ಬುಕ್ ಇರಬೇಕು ಅಂತ ಹೇಳಿ ಬುಕ್ ಇರಬೇಕು ಅಂತ ಹೇಳಾರ ಅವರು ಹೌದು ಹೌದು ಎಲ್ಲಿ ಆ ಭಗವಂತ ನಮ್ಮ ಗುರುನಾಥ ಏಟ್ಟ ನೆಲಕಡೆ ಮಟ್ಟಿ ವಿಷಯಗಳನ್ನು ನಾವು ಪ್ರತಿಪಾದನೆ ಹೌದು ಮಾಡೋದಾ ಆ ಏನು ವಿಷಯ ಕೇಳೋದು ಅಂತ ಕೇಳಿದ್ರೆ ಹಾಲು ಮತಗಳು ಹಾ ಏನು ಕೇಳೋದ್ರಿಪ್ಪ ಹಾಲು ಮತಗಳಿಗೆ ಸಾಕಷ್ಟು ಶರಣರು ಮಾತ್ಮರು ಜೋಗಿ ಜಂಗಮರ ಆಗಿ ಹೋಗ್ಯಾರ ಹೌದು ಹೌದ್ರಿಪ್ಪ ಹೋಗ್ಯಾರಲ್ಲ ಹಾಂಗ ಹಾಲು ಮತದೊಳಗೆ ಒಬ್ಬ ಮಹಾತ್ಮ ಶರಣರಲ್ಲಿ ಮಾತ್ಮರಲ್ಲಿ ಪವಾದ ಪುರುಷರೇ ಅಲ್ಲಿ ಒಬ್ಬ ಸಿದ್ಧಿ ಪುರುಷ ಅವಾಗ ಮಾತ್ಮರು ಏನ್ ಮಾಡ್ದ ಹೊಡಿಬೇಕು ತಿಳ್ಕೊಂಡ ಹಗೆದಾಗ ಹಾಕ್ಯಾನು ಹಾಕುವಂತ ಸಂದರ್ಭದಲ್ಲಿ ಏನು ಮಾಡಿದ ಹಗೆದ ಹಾಕಿ ಮ್ಯಾಲ ಮುಚ್ಚಿ ಸಾಯಿ ಹೊಡಿಬೇಕಂತ ಹಾಕದ ಕರೆಯ ಮಾತ್ಮ ಸಾಯಲಿಲ್ಲ ಹೌದು ಹೌದ್ರಿಪ್ಪ ಮುಂದೇನಪ್ಪ ಅಂತಂದ್ರೆ ಒಂದು ಜಾಗದೊಳಗೆ ಹೋಗಿ ಏನಪ್ಪಾ ಅಂತ ಕೇಳಿದ್ರೆ ಅವ್ನು ಉದ್ಭವವಾಗಿ ಪ್ರತ್ಯಕ್ಷ ಆಗ್ಯಾನ ಹೌದು ಅವನಿಗೆ ಹಗೆದಾಗ ಹಾಕಿರ್ತಕ್ಕಂತ ಸೂಟ್ ಯಾರು ಮುಂದೆ ಯಾವ ಜಾಗದೊಳಗೆ ಹೋಗಿ ಏನಪ್ಪಾ ಅಂತಂದ್ರೆ ಅವ್ನು ಉದ್ಭವ ಇದು ಒಂದನೇ ಪ್ರಶ್ನೆ ಇದು ಒಂದನೇ ಮಾತ ಇನ್ನು ಎರಡನೇ ಮಾತು ಏನು ಕೇಳಬೇಕು ಕೇಳಿದ್ರೆ ಎರಡನೇದೇನ್ರಿಪ್ಪ ಪ್ರಥಮದೊಳಗೆ ನಮ್ಮ ಹಾಲು ಮತ ಸಂತತಿಯಲ್ಲಿ ಮಾನವರವನ ಸಂತತಿ ಒಳಗೆ ಹೌದು ಎಲ್ಲರೂ ಇವತ್ತಿನ ಸಲಂದ ಡೊಳ್ಳಿನ ಪದ ಹಾಡಬೇಕಾದ್ರೆ ಪ್ರಥಮದೊಳಗೆ ಸ್ತೋತ್ರ ಮಾಡ್ತೇವೆ ಹಾ ಮಾಡ್ತೇವಲ್ರಿಪ್ಪ ಏನ್ ಮಾಡ್ತೇವೆ ಜಗದ್ಗುರು ರೇವಣ ಸಿದ್ದೇಶ್ವರ ಹಾಲು ಮತದ ಮೂಲ ಗುರು ಕುಲ ಗುರು ಅನ್ನುವಂತ ಸ್ತೋತ್ರವನ್ನು ಮಾಡ್ತೇವೆ ಸರ್ವಸಾಮಾನ್ಯವಾಗಿ ಎಲ್ಲರೂ ಮಾಡ್ತೇವೆ ಮಾಡುವಂತ ಕೆಲಸ ಅದು ಇನ್ನೊಂದು ಏನು ಕೇಳೋದು ಅಲ್ಲಿ ಅನ್ನೋದು ಕೇಳಿದ್ರು ಹಾ ಏನ್ ಕೇಳಿದ್ರಿಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಕಲ್ಲೂಪಾಕಿ ಸೋಮೇಶ್ವರ ಲಿಂಗದೊಳಗ ಹಾ ಉದ್ಭವಿಸಿ ಬಂದ ಅನ್ನೋದು ಜಗತ್ತೇ ಶ್ರುತಿ ಸಾರ್ಥ ನಾವು ಹೇಳ್ತೀವಿ ನೀವು ಹೇಳ್ತೀರಿ ಹೇಳ್ತೀವಿ ಮಾತೇನು ಕೇಳಿದೆ ಅಂತ ಕೇಳಿದ್ರೆ ಏನು ಕೇಳಿದ್ರಿಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಕಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದ ಅಂತ ಹೇಳುದು ಯಾವಾಗ ಉದ್ಭವಿಸಿ ಬಂದವರು ಅಲ್ಲಿಂದ ಇಲ್ಲಿ ತನಕ ಲಿಂಗಕ್ಕೆ ಎಷ್ಟು ಮಂದಿ ಪೀಠಾಧಿಪತಿಗಳು ಆದರು ಆ ಸೋಮೇಶ್ವರ ಲಿಂಗಕ್ಕೆ ಆ ಪೀಠಕ ಎಷ್ಟು ಮಂದಿ ಪೀಠಾಧಿಪತಿಗಳಾದ್ರು ಅವ್ರ ಹಬ್ಬಗಳು ಹೆಸರು ಹೌದ್ ಹೌದ್ರಿ ಅನ್ನುವಂಥದ್ದು ಹಾಲು ಮತ್ವಾಗಿ ಎರಡು ಪ್ರಶ್ನೆ ಅದಾವ ಎರಡು ಪ್ರಶ್ನೆ ಆ ನೋಡೋಣ ಮುಂದಿನ ಪಾಯದೊಳಗ ಅವ್ರು ಎಷ್ಟು ನಿಲುಕದ ಮಟ್ಟಿ ಹೇಳ್ತಾರೆ ಹೇಳಿ ಹೌದು ಹೇಳ್ಬಿಟ್ಟು ಅವ್ರು ಏನೇನು ಮಾಡ್ತಾರೆ ನೋಡು ಅದಕ್ಕೆ ಭಗವಂತ ನಮಗೆ ಎಷ್ಟು ನಿಲುಕದ ಮಟ್ಟಿ ವಿಷಯಗಳನ್ನ ಪ್ರತಿಪಾದನೆ ಮಾಡೋಣ ಮುಂದಿನ ಸಂದಿಗೆ ಅವ್ರು ಹೇಳ್ಬೇಕಂದ್ರೆ ನೀವು ಹೇಳ್ಬೇಕಂದಾರೆ ಹೇಳದವ್ರು ಕೇಳದವ್ರು ಹೌದು ನಾವತ್ರ ಹೇಳಿದ ಮುಂದಿನ ಪಾಯದ ಪ್ರಯತ್ನ ಮಾಡೋರು ಅವ್ರು ಏನ್ ಕೇಳ್ತಾರೆ ಕೇಳಿ ಕೇಳತಕ್ಕಂತ ವಿಷಯ ನಿಲುಕದ ಮಟ್ಟಿ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳು ಹೌದು ಈ ಯಥಾ ಪ್ರಕಾರ ಸಂದನ್ನ ಹುಟ್ಟಿದ್ರು.